ಸರ್ ಬನ್ನಿ ಸರ್, ನನ್ನ ಹೆಸರು ವೆಂಕಟೇಶ್ ಸರ್. ಹೌದು ಸರ್, ನಮಗೆ ಕೂತ್ಕೊಳ್ಳಿ. ನಿನ್ನೆ ಸರ್ ಆರ್ಡರ್ ಕಾಪಿ ಬಂದ ಸರ್, ಮನೆ ಪೋಸ್ಟ್ ಸರ್, ಹೀಗಾಗಿ ಇಮಿಡಿಯೇಟ್ಲಿ ಬರಕ್ಕೆ ಹೇಳಿ ಸರ್ ನಮಗೆ. ಹೌದು ಸರ್, ನನ್ನ ಡಾಕ್ಯುಮೆಂಟ್ ಸರ್. ಸರ್ ಇದು ಲೆಟರ್ ಕಾಪಿ ಸರ್, ಇದು ಲೆಟರ್ ಕಾಪಿ ಸರ್, ಏನು ಕಳಿಸಿ ಸರ್. ಓಕೆ, ನಾಳೆಯಿಂದ ಡ್ಯೂಟಿಗೆ ಜಾಯ್ನ್ ಆಗಿಬಿಡಿ. ಹೌದು ಸರ್, ಥ್ಯಾಂಕ್ ಯು ಸರ್. ಓಕೆ, ಬರೋಣ ಸರ್. ಎಲ್ಲಿ ಹೋಗಿದ್ಯಾ ಮಗನೇ? ನಿನ್ನ ದಾರಿ ಕಾಯ್ದು ಕಾಯ್ದು ಸಾಕಾಯ್ತು. ಅಬ್ಬೇ, ಏನಾಯ್ತ ಮಗನೇ? ನನಗೂ ವಯಸ್ಸಾಯ್ತು, ಯಾಕೋ ಎದೆಯಲ್ಲಿ ನೋಯ್ತಾ ಇದೆ. ಅದಕ್ಕೆ ಹೇಳೋದು, ಊರು ನಂತರ ಎಲ್ಲೇ ಹೊಡಿ ಸರ್ವರ್ ಹೋಗು ಸಾರಾಯಿ ನಮ್ಮದು, ನಂತರ ನೀನು ಗಟ್ಟಿಮುಟ್ಟಾಗಿರ್ತೀಯ. ಬನ್ನಿಯಪ್ಪ, ಏನಾಗಿದ್ದೀರಿ ಎಷ್ಟೊಂದು ಸರ್? ಯಾಕೋತಿದೆ ಎದೆಯಲ್ಲಿ ಚುಸ್ತಾ ಇದೆ ಅಂದ್ರೆ ಸರ್ ಅದಕ್ಕೆ ಕರ್ಕೊಂಡು. ಹೌದಾ, ಮಲೇಷಿಯಾ? ಬನ್ನಿ ಸರ್. ಪೇಷಂಟ್ ನಿಮ್ಗೆ ಏನಾಗಬೇಕು ಸರ್? ಅವ್ರು ಬೇರೆ ಯಾರು ಅಲ್ಲ ಸರ್, ನಮ್ಮ ಫ್ರೆಂಡ್ ತಂದೇನೆ, ಹುಷಾರಿಲ್ಲ ಅಂದ್ರು ಆಮೇಲೆ ಕರ್ಕೊಂಡು ಸರ್. ಹೌದಾ? ಅವ್ರ ಹಾರ್ಟ್ ತುಂಬ ವೀಕ್ ಆಗಿದೆ, ಉಳಿಯೋ ಚಾನ್ಸಸ್ ತುಂಬ ಕಡಿಮೆ ಇದೆ, ಸ್ಕ್ಯಾನಿಂಗ್ ಮಾಡೋಣ, ರಿಪೇರ್ ಮಾಡೋಣ, ನಿಮ್ಗೆ ತಿಳಿಸ್ತೀನಿ ಸರ್. ಹೇಗಾದರೂ ಕಾಪಾಡಿ ಸರ್. ಆಯ್ತಪ್ಪ, ನನ್ನ ಕೈಲಿ ಎಷ್ಟು ಸದ್ಯಕ್ಕಿದೆ ಅಷ್ಟು ಮಾಡ್ತೀನಿ, ಎಲ್ಲ ದೇವರದೇ. ಇಷ್ಟೆಲ್ಲ ಆಗಿದೆ, ಮಾದೇವ ಹೇಳಿದೆ ನಾನು, ಅವ್ರ ಮನೆ ಸೀರಿಯಸ್ ಇದೆ, ಕಾಲ್ ಮಾಡೋ ಹಂಗೆ ಕಾಲ್ ಮಾಡ್ತೀನಿಪ್ಪ. ವಿಜಯಪ್ಪ ಹೇಳಿ, ನನ್ನ ಮಗನಿಗೆ ಅವ್ರ ಅಪ್ಪನ ಖಬರೇ ಇಲ್ಲ, ಯಾವ ವಾರ ಕೇಳ್ಕೊಂಡ್ಬರೋದು. ಏನ್ ಮಾಡ್ತಾ ಇದ್ದೀವಿ ಇಲ್ಲಿ? ಕಾಣಿಸ್ತಾ ಇಲ್ವಾ? ಡ್ಯೂಟಿ ಮಾಡ್ತಾ ಇದ್ದೀನಿ. ಡ್ಯೂಟಿ ಏನ್ ಮಾಡ್ತೀಯ? ನಿಮ್ಮ ಅಪ್ಪನ್ಗೆ ಆರಾಮಿಲ್ಲ, ಇಲ್ಲಿ ಹಾಸ್ಪಿಟಲ್ಗೆ ಹಾಕಿ ಬಂದಿದೀವಿ, ಗೊತ್ತಾಗಲ್ವಾ? ಇವನ್ಗೇನ್ ಹೇಳೋದ್ ಬಿಡೋ, ಸ್ವಲ್ಪ ಹೇಳಿದ್ರು ಬುದ್ಧಿ ಅಲ್ಲ, ಬಾ ಹೋಗೋಣ ಬಾ.
ಸರ್ ರಿಪೋರ್ಟ್ ಬರ್ತಾ ಸರ್? ಹಾಂ ಬಂದಿದೆಯಪ್ಪ, ಅವ್ರಿಗೆ ಹಾರ್ಟ್ಗೆ ತುಂಬ ಪ್ರಾಬ್ಲಮ್ ಆಗಿದೆ, ಅವ್ರಿಗೆ ಬೇಗ ಆಪರೇಷನ್ ಮಾಡಬೇಕು, ಇಲ್ಲ ಅಂದರೆ ಅವ್ರಿಗೆ ಜೀವನಕ್ಕೆ ತುಂಬ ಅಪಾಯ ಇದೆ. ಸರ್ ಆಪರೇಷನ್ ಖರ್ಚು ಎಷ್ಟಾಗೋ ಸರ್? 4-5 ಲಕ್ಷ ಆಗಿತ್ತು ಸರ್. ನಾವು ಹೇಗಾದರೂ ಮಾಡಿ ಇದು ಅಡ್ಜಸ್ಟ್ ಮಾಡ್ತೀವಿ ಸರ್, ನೀವು ಆಪರೇಷನ್ ಸ್ಟಾರ್ಟ್ ಮಾಡ್ಬೋದು. ಆಯ್ತು ಮಾಡೋ. ಅಲ್ಲೋ ರವಿ, ಅಲ್ಲಿ 5 ಲಕ್ಷ ರೂಪಾಯಿ ಹೂವು ಅಂದು, ಈಗ ನಮ್ಮ ಕಡೆ 1 ರೂಪಾಯಿ ಇಲ್ಲ, ಹೆಂಗೆ ಮಾಡೋದು? ಏನು ಮತ್ತೆ ಹೆಂಗಾದ್ರೂ ಮಾಡೋದಲ್ಲೋ, ಅವ್ರ ಅಪ್ಪ ಅನ್ಮಿ ಸೀರಿಯಸ್ ಅದ, ನಾವು ನೋಡಿದ್ರೆ ಕುಡ್ದು ಅಡ್ಡಾಣ, ಮತ್ತೆ ಹೆಂಗೆ ಮಾಡೋದು? ಹೆಂಗಾದ್ರೂ ಒಂದು ಹದಿ ಹುಡುಕ್ಬೇಕು. ಫೋನ್ ಹಚ್ಚೋಣ ನೋಡೋಣ. ಅವ್ ಫೋನ್ ಸ್ವಿಚ್ ಆಫ್ ಐತೆ, ಆಗಾಡ್ಯಾರ ಹಚ್ಚೋದು, ಮತ್ತೆ ಯಾರ್ಯಾರು ಫ್ರೆಂಡ್ ಯಾರ ಫೋನ್ ಹಚ್ಚಿ ರೊಕ್ಕ ತೆಗೆ ಅವ ಇವಂಗ ಹಚ್ಚ ಮಾದೇವ ಹಚ್ಚ, ಅವ್ನ ಫೋನ್ ಸ್ವಿಚ್ ಆಫ್ ಐತೆ, ಅವ್ರು ಬ್ಯಾರಿ ಫ್ರೆಂಡ್ ಇಲ್ಲ. ನಾನ್ ಚೆನ್ನಾಗಿದ್ದೀನಿ, ಚೆನ್ನಾಗಿದ್ಯಾ? ಊರಲ್ಲಿ ಏನಿಲ್ಲ, ಮಾದೇವಳಪ್ಪ ಹಂಗ ಒಬ್ಬ ಫುಲ್ ಸೀರಿಯಸ್ ಆಗಿದೆ, ಡಾಕ್ಟರ್ ಕರ್ಕೊಂಡ್ಬಂದಿವಿ, ಮತ್ತೆ ಹಾರ್ಟ್ ಪ್ರಾಬ್ಲಮ್, ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಅಂತ ಡಾಕ್ಟರ್ ಹೇಳ್ತಾವೆ, ತುಂಬಾ ಅಮೌಂಟ್ ಹೇಳ್ತಾರೆ ಈಗ, ಮತ್ತೇನ್ ಮಾಡಕ್ ಆಗಲಿಲ್ಲ. ಮತ್ತೆ ಮಾದೇವನ ಆ ನೋಡ್ರೆ ಕುಳ್ ಕುಡ್ಕೋತಾ ಇಲ್ಲಿ ಬಾರಣ್ಯ ಕೂತಾನು ಕರೆದ್ರೆ ಬರ್ತಾ ಇಲ್ಲ, ಆ ಮಗನನ್ನು ನಾವು ದಾರ ಮಾಡಿಲ್ಲ. ಅದಕ್ಕೆ ಈಗ ಎಲ್ಲಾರು ಕೇಳಿ ಯಾರು ಹಚ್ಕೋರು, ಅದ್ರ ಸಲುವಾಗಿ ನೀನ್ ನೆನಪಾದ್ರೆ ನೀನು ಫೋನ್ ಹಚ್ಚಿದೀವಿ, ದುಡ್ಡು ಅಡ್ಜಸ್ಟ್ ಆಗ್ತಾ ಇಲ್ಲ, ಹೆಂಗ್ ಮಾಡೋದು? ಹೆಂಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಂಬಾ. ನಾವು ಕೌಜಲ್ಗಿ ಪಾಟೀಲ್ ಹಾಸ್ಪಿಟಲ್ ಅಲ್ಲಿ ನಿಂತಿವಿ. ಏನಂದ್ರು ರೊಕ್ಕ ಅಡ್ಜಸ್ಟ್ ಮಾಡ್ತಾನಂತವ, ಮತ್ತೆ ರೊಕ್ಕದ ಚಿಂತೆ ರೊಕ್ಕ ಅಂತ ತೊಗೊಂಡ್ಬರ್ತಾನ, ನಮ್ದೇನು ಇದಿಲ್ಲ. ನಾವು ಅವ್ರಪ್ಪ ನೋಡ್ಕೊಂಡಿ, ನಾವು ಮಾದೇವ್ ಇದ್ದ, ನಾವು ಈಗ ಮಾದೇವ್ ನೋಡ್ಕೊಂಬಂದ್ರೆ ಆನಂತರ ಡಾಕ್ಟರ್ ಅಂತ ಹೇಳ್ತೀಗ. ಆಯ್ತು, ಮಾದೇವ್ ನೋಡ್ಕೊಂಬರ್ ನಡಿ. ಸರ್ ನಮಸ್ಕಾರ ಸರ್, ಬಂದಿರೋ ಸರ್, ಏನು ಹಾರ್ಟ್ ಪ್ರಾಬ್ಲಮ್ ಸರ್, ಆಪರೇಷನ್ ಸರ್ ಮಾಡಿದ್ರು ಸರ್, ಅದು ದುಡ್ಡು ಕಟ್ಟಾಗಿ ಕೇಳಿ ಸರ್, ನಮಗೆ ಎಷ್ಟಾಗಿದೆ ಸರ್ ಅಮೌಂಟ್? ಅದು 5 ಲಕ್ಷ ಆಗಿದೆ. 5 ಲಕ್ಷ ಸರ್, ಚೆಕ್ ಮಾಡ್ಬಿಡ್ತೀನಿ ಸರ್. ಆಯ್ತು ಸರ್, ತಿಳ್ಕೊಡಿ. ಸರ್ ನಾವು ವೆಂಕಿ ಅಂತ ಸರ್, ಸರ್ ಮಾದೇಶ್ ಫ್ರೆಂಡ್ ಸರ್. ಆಯ್ತು ಸರ್, ಓಕೆ ಸರ್, ಆಯ್ತು ಸರ್, ತುಂಬ ಸರ್, ಒಂದು ದಿವಸ ಕಾಪಾಡಿ ಸರ್, ಓಕೆ ಸರ್, ಬರೋಣ ಸರ್. ಆಯ್ತು ಸರ್. ಅಪ್ಪ ನನ್ನ ತಪ್ಪನ ಏನಿದೆಯಪ್ಪ, ನೀವಿಂದ ಯಾವಾಗಿಲ್ಲಪ್ಪ, ನನ್ನ ನಮ್ಮಪ್ಪ ಇನ್ಮಂದರಪ್ಪ ಒಳ್ಳೇದಾಗಿ ಸರಿ. ಎಲ್ಲಿದಾನ ವೆಂಕಿ? ಇಲ್ಲಿದಾನ ನೋಡ್ತಾನ. ಏನು ವೆಂಕಿ, ಹಾಸ್ಪಿಟಲ್ ಬಿಲ್ ಕಟ್ ಹೇಗೆ ಅಲ್ಲ, ಒಂದ್ ಮಾತಲ್ಲಿ ನಮ್ಗೆ ಹೇಳಲ್ಲ, ಒಂದ್ ಹೀಗಾಗಿ ಬೇಗ ಬರೋಕಂತ ಫೋನ್ ಮಾಡಿದ್ರು ನಂಗೆ, ಈಗ ಓದ್ತಾ ಇದ್ದೀನಿ ಸಾರಿ ಕಣಪ್ಪ, ಹೇಳ ಬರ್ಲಿಲ್ಲ. ಮತ್ತೆ ಮದುವೆ ತಂದು ಚೆನ್ನಾಗಿದಾರಲ್ಲ, ಈಗ ಏನು ಆರಾಮಿದ್ದಾರೆ? ಅವ್ನು ಬಂದಿದ್ದಲ್ಲ ಮದೇಶ್, ಏ ಅಲ್ಲಿ ತಾನು ಯಾಕೆ ಹೊರತಾ ಇದ್ದೀವಿ ಯಾಕೆ ಮದೇಶ? ತಂದೆ ದುಃಖದಲ್ಲಿ ಅವನೇ ಕರ್ಕೊಂಡ್ಬರ್ತೀನಿ, ಇರು ಬಾರೋ ಮಾದೇಶ. ಏ ಇರ್ಲಿ ಬಾರೋ, ಫ್ರೆಂಡ್ಸ್ ಪಾಪ ದೊಡ್ಡ ಹೆಲ್ಪ್ ಮಾಡಿದಾರಲ್ಲ. ಕಣೋ ಸರಾಯಿ ಕುಡಿತದಲ್ಲಿ ನಿನ್ ತುಂಬಾ ಅನ್ಬಾರ್ದಲ್ಲ ಮಾತುಗಳು ಅಂದಿದ್ದೀನಿ, ಬಿಟ್ಬಿಡಿ. ಏ ಇವನ್ ನೋಡ, ನೌಕರಿ ಸಿಕ್ಕ ಮೇಲೆ ನನ್ ಮಗ ಕವಿಗಾರ ಆಗ್ಬಿಟ್ಟ, ಹಂಗತಿ ಅನ್ನಾಕೋಬೇಡ. ಏನ್ ಅರ್ಥ ಆಗಲ್ಲ ನೀನೇ, ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ. ನೀನ್ ಯಾರು ದೋಸ್ತಲ್ಲ ನನ್ಗೆ, ನಮ್ ದಾರುಣೆ ದೋಸ್ತ ಅಷ್ಟೇ. ತುಂಬಾ ಬೈದಿದ್ದೀನಿ, ಆದ್ರೂ ಅವನ್ ಏನೋ ತಿಳಿಸ್ಬೋದೆ, ನಮ್ ತಂದೆ ಜೀವನ ಕಾಪಾಡಿದ್ಯಾ, ಇಂಥದ್ದು ಸ್ನೇಹಿತ ಎಲ್ಲೂ ಸಿಗಲ್ಲ ಕಣೋ, ಏಳು ಜನದಲ್ಲಿ ಕೂಡ ಇನ್ನಂತ ಸ್ನೇಹಿತ ಸಿಗಲ್ಲ. ನೋಡಿದ್ಯಾ
ನಿಮ್ಗೆ ಯಾವ ರೀತಿ ಚಾನ್ಸ್ ಹೇಳ್ಕೊಂಡು ಗೊತ್ತಾಗಿಲ್ಲ ಇಲ್ಲ ಇಲ್ಲ ಕವ ಮಾದೇಶ ಅದ ತಿಳ್ಕೊಬೇಡ ನೀನು ಈ ಸಾರಾಯಿ ಕೊಡ್ತಾ ಎಲ್ಲ ಬಿಟ್ಟಿರೋದು ನಿನ್ ಸದಸ್ಯ ಚೆನ್ನಾಗಿರೋ ಅದೇ ನನ್ ಕೊಡುವ ದೊಡ್ಡ ಖುಷಿ ಇದೇ ಒಂದು ದೋಸ್ತ ನಂಬಿಕೆ ಕಳ್ಕೊಬೇಡ.